ವೀಕ್ಷಕರೇ, ನಟಿ ಸೌಂದರ್ಯ ಯಾರು ಗೊತ್ತಿಲ್ಲ ಹೇಳಿ, ಹೆಸರಿಗೆ ತಕ್ಕ ಸ್ನಿಗ್ಧ ಸೌಂದರ್ಯದ ಸಣ್ಣ ಮುಗದ ನಗುವಿನ ಕಂಗಳ ಈ ಚೆಲುವೆ ಭಾರತೀಯ ಚಿತ್ರರಂಗ ಹಿಂದೆಂದೂ ಕಾಣದಂತಹ ಅನುಪಮ ನಟಿ. ಅತಿ ಸಣ್ಣ ವಯಸ್ಸಲ್ಲಿ ಚಿತ್ರರಂಗವನ್ನು ಪ್ರವೇಶ ಮಾಡಿ ಬಹಳ ಬೇಗ ಯಶಸ್ಸಿನ ತುತ್ತ ತುದಿಯನ್ನು ತಲುಪಿ ಯಶಸ್ವಿ ಚತುರ್ಭಾಷಾ ಕಲಾವಿದೆಯಾಗಿ ಹೊರಹೊಮ್ಮಿದ ಈ ಹೆಮ್ಮೆಯ ಕನ್ನಡತಿ ದುರಾದೃಷ್ಟವಶಾತ್ ಅಷ್ಟೇ ಬೇಗ ಅಚಾನಕ್ ಆಗಿ ಕಣ್ಮರೆಯೂ ಕೂಡ ಆದರು. ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸೌಂದರ್ಯರ ಕುರಿತಾದ ಒಂದಷ್ಟು ಸ್ವಾರಸ್ಯಕರ ಸಂಗತಿಗಳ ಬಗ್ಗೆ ತಿಳಿಯೋಣ. ವೀಕ್ಷಕರೇ, ನಟಿ ಸೌಂದರ್ಯ ಅವರ ಮೂಲ ಹೆಸರು ಕುಸುಮಲತಾ ಎಂದು. ಇವರು ಜನಿಸಿದ್ದು 1976 ಜುಲೈ 18 ತಾರೀಕು ಕೋಲಾರದ ಮುಳುಬಾಗಿಲಿನಲ್ಲಿ ಇವರ ಜನನ ಆಗುತ್ತೆ. ಇವರ ತಂದೆ ಕನ್ನಡದ ಸಿನಿ ಸಂಭಾಷಣಾಕಾರ, ನಿರ್ಮಾಪಕ ಹಾಗೂ ಖ್ಯಾತ ಉದ್ಯಮಿಯಾಗಿದ್ದ KS ಸತ್ಯನಾರಾಯಣ ಎಂಬುವರು. ಸೌಂದರ್ಯ ಬೆಂಗಳೂರಲ್ಲಿ MBBS ವಿದ್ಯಾರ್ಥಿನಿಯಾಗಿದ್ದು ಕಾರಣಾಂತರಗಳಿಂದ ಮೊದಲನೇ ವರ್ಷದಲ್ಲಿ ಅಭ್ಯಾಸ ತ್ಯಜಿಸಿ ತನ್ನ ಬಾಲ್ಯ ಸ್ನೇಹಿತ ಹಾಗೂ ಸಾಫ್ಟ್ವೇರ್ ಉದ್ಯಮಿಯಾಗಿದ್ದ GS ರಘು ಅವರನ್ನ ವಿವಾಹವಾದರು. ಸೌಂದರ್ಯ ನೋಡಲು ಹೆಸರಿಗೆ ತಕ್ಕನಾಗೆ ಆಕರ್ಷಕವಾಗಿದ್ದು ತನ್ನ ರೂಪು ಲಾವಣ್ಯದ ದೆಸೆಯಿಂದ 90ರ ದಶಕದಲ್ಲೇ ಕನ್ನಡ ಸಿನಿಮಾ ಲೋಕಕ್ಕೆ ಪಾದಾರ್ಪಣೆ ಮಾಡಿದ್ರು. 1992ರಲ್ಲಿ ಈಕೆ ನಟಿಸಿದ ಮೊದಲ ಕನ್ನಡ ಚಿತ್ರ ಗಂಧರ್ವ ಸಿನಿಮಾ ತೆರೆ ಕಾಣುತ್ತೆ. ಇದರ ನಿರ್ದೇಶಕ ಹಾಗೂ ನಿರ್ಮಾಪಕರು ನಾದಬ್ರಹ್ಮ, ಶ್ರೀ ಹಂಸಲೇಖ ಮತ್ತು ಅದೇ ವರ್ಷ ಈಕೆ ತೆಲುಗು ಚಿತ್ರರಂಗಕ್ಕೆ ಕಾಲಿಡುತ್ತಾರೆ. ಇದರ ಬಳಿಕ ಆಕೆ ಎಂದೂ ಹಿಂದಿರುಗಿ ನೋಡಲೇ ಇಲ್ಲ. ಚಿತ್ರಲೋಕಕ್ಕೆ ಆಕೆ ಇಟ್ಟ ಒಂದೊಂದು ಹೆಜ್ಜೆಗಳು ಆಕೆಗೆ ಯಶಸ್ಸನ್ನು ತಂದುಕೊಟ್ಟು 1994ರಿಂದಲೇ ಆಕೆ ಖ್ಯಾತ ನಟಿ ಅಂತ ಅನ್ಸ್ಕೊಂಡ್ರು. ಆಕೆ ದಕ್ಷಿಣ ಭಾರತದ ಬಹುತೇಕ ಎಲ್ಲಾ ಸೂಪರ್ ಸ್ಟಾರ್ಗಳೊಟ್ಟಿಗೆ ನಟಿಸಿದ್ರು. 1998ರ ಹೊತ್ತಿಗೆ ಸೌಂದರ್ಯ ದಕ್ಷಿಣ ಭಾರತದ ಒಬ್ಬ ಪ್ರಸಿದ್ಧ ಸೂಪರ್ ಸ್ಟಾರ್ ನಟಿಯಾಗಿದ್ರು. ಆಕೆಯ ಕಾಲ್ಶೀಟ್ಗಾಗಿ ನಿರ್ಮಾಪಕರ ದಂಡೆ ಆಕೆಯ ಸುತ್ತ ಇರ್ತಾ ಇತ್ತು. ವರ್ಷಕ್ಕೆ ತಲಾ 10 ಹಾಗೂ ಕೆಲವೊಮ್ಮೆ 11 ಚಿತ್ರಗಳನ್ನ ಆಕೆ ಕೊಡ್ತಾ ಇದ್ರು. ಎಲ್ಲವೂ ಕೂಡ ಸೂಪರ್ ಹಿಟ್ಗಳೇ. 1955ನೇ ಇಸ್ವಿಯಲ್ಲಿ ತೆಲುಗಿನಲ್ಲಿ ಸೌಂದರ್ಯ ನಟಿಸಿದ ಒಟ್ಟು 11 ಚಿತ್ರಗಳು ಒಂದೇ ವರ್ಷದಲ್ಲಿ ತೆರೆ ಕಂಡಿದ್ವು. ಸೌಂದರ್ಯರ ಮಾತೃಭಾಷೆ ಕನ್ನಡ ಆಗಿದ್ರು. ವಿಶೇಷವಾಗಿ ಈ ಸಮಯದಲ್ಲಿ ಸೌಂದರ್ಯ ತೆಲುಗು ಚಿತ್ರರಂಗದಲ್ಲಿ ಬಹುಬೇಡಿಕೆಯ ನಟಿಯಾಗಿದ್ರು. 1995ರ ಬಳಿಕ ತಮಿಳು ಚಿತ್ರರಂಗದಲ್ಲೂ ನಟಿಸಿದ ಸೌಂದರ್ಯ ಹಾಗೂ ರಜನಿಕಾಂತ್ ನಟನೆಯ ಪಡೆಯಪ್ಪ ಚಿತ್ರ ಭಾರಿ ಯಶಸ್ಸನ್ನ ಗಳಿಸಿತು. ಸೌಂದರ್ಯ ಆ ಹೊತ್ತಿಗೆ ತೆಲುಗಿನ ಆಧುನಿಕ ಸಾವಿತ್ರಿ ಎಂದೇ ಹೆಸರಾಗಿದ್ರು. ಬಾಲಿವುಡ್ ನ ದೈತ್ಯ ನಟ ಅಮಿತಾಬ್ ರೊಂದಿಗೆ ನಟಿಸಿದ ಸೌಂದರ್ಯ ಅಭಿನಯದ ಸೂರ್ಯವಂಶ ಚಿತ್ರ ಯಾಕೋ ಅವರಿಬ್ಬರಿಗೆ ಯಶಸ್ಸನ್ನ ತರಲಿಲ್ಲ. ಆದ್ರೆ ತೆಲುಗಿನಲ್ಲಿ ಸೌಂದರ್ಯರ ಲಕ್ ಉತ್ತುಂಗದಲ್ಲೇ ಇತ್ತು. ಅಲ್ಲಿ ಪ್ರಸಿದ್ಧ NTR ಹಾಗೂ ನಟಿ ಸಾವಿತ್ರಿ ಅವರ ಜನಪ್ರಿಯ ಜೋಡಿಯಂತೆಯೇ ಇತ್ತ ದಗ್ಗುಬಾಟಿ ವೆಂಕಟೇಶ್ ಹಾಗೂ ನಟಿ ಸೌಂದರ್ಯರ ಜೋಡಿ ಫೇಮಸ್ ಆಗಿತ್ತು. 1997ರಲ್ಲಿ ಸ್ಟಾರ್ ನಟ ರಜನಿಕಾಂತ್ ರೊಂದಿಗೆ ಸೌಂದರ್ಯ ನಟಿಸಿದ ಅರುಣಾಚಲಂ ಬಾಕ್ಸ್ ಆಫೀಸ್ ಅನ್ನ ಕೊಳ್ಳೆ ಹೊಡೆದಿತ್ತು. ಮುಂದೆ 1999ರ ಹೊತ್ತಿಗೆ ಪಡಿಯಪ್ಪ ಚಿತ್ರದಲ್ಲೂ ಸಹ ರಜನಿಗೆ ಜೋಡಿಯಾಗುವ ಅವಕಾಶ ಸೌಂದರ್ಯರಿಗೆ ಕಲ್ಪಿಸಿತ್ತು. ಸೌಂದರ್ಯ ತಮಿಳಿನ ಖ್ಯಾತ ತಾರೆಯರಾದ ಕಮಲ್ ಹಾಸನ್ ಹಾಗೂ ಪ್ರಭುದೇವರ ಜೊತೆಯೂ ನಟಿಸಿದ್ರು. ಸೌಂದರ್ಯ ಅಭಿನಯದ ತೆಲುಗಿನ ಪೆಳ್ಳಿ ಪೀಟಿಲು, ಶ್ರೀರಾಮಲಯ್ಯ, ನಿನ್ನೆ ಪ್ರೇಮಿಸ್ತ ಹಾಗೂ ಕನ್ನಡದ ಕೆಲ ಸಿನಿಮಾಗಳು ಬಾಕ್ಸ್ ಆಫೀಸ್ ಅನ್ನ ಕೊಳ್ಳೆ ಹೊಡೆದಿದ್ವು. ಸೌಂದರ್ಯ ಮೊದಲ ಬಾರಿಗೆ 1995ರಲ್ಲಿ ತೆರೆ ಕಂಡ ತೆಲುಗಿನ ಅಮ್ಮೋರು ಚಿತ್ರದ ಅಭಿನಯಕ್ಕೆ ತಮ್ಮ ಚೊಚ್ಚಲ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನ ಗೆದ್ರು. ನಿರ್ದೇಶಕ ಕೃಷ್ಣವಂಶಿಯವರ ನಿರ್ದೇಶನದ ಅಂತಃಪುರಂ ಚಿತ್ರವು ಸೌಂದರ್ಯರ ಅತ್ಯುತ್ತಮ ನಟನೆಗೆ ಸೂಕ್ತ ಸಾಕ್ಷಿ. ಈ ಚಿತ್ರದ ನಟನೆಗೆ ಸೌಂದರ್ಯ ಪ್ರಸಿದ್ಧ ನಂದಿ ಪ್ರಶಸ್ತಿಯನ್ನು ಗೆದ್ದಿದ್ರು ಹಾಗೂ ಇದರೊಟ್ಟಿಗೆ ತಮ್ಮ ಕೆರಿಯರ್ನ ಎರಡನೇ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ಸಹ ಮುಡಿಗೇರಿಸಿಕೊಂಡ್ರು. 1999ರಲ್ಲಿ ತೆರೆ ಕಂಡ ತೆಲುಗಿನ ರಾಜಾ ಚಿತ್ರದ ನಟನೆಗೆ ಸೌಂದರ್ಯ ತಮ್ಮ 3ನೇ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನ ಪಡೆದ್ರು. ಈ ಅವಧಿಯಲ್ಲಿ ಅಂದ್ರೆ 99 ಮತ್ತು 2000 ನಡುವೆ ಅತಿಯಾಗಿ ಬ್ಯುಸಿ ಇದ್ದ ನಟಿ ಅಂದ್ರೆ ಅದು ಸೌಂದರ್ಯ ಮಾತ್ರ. ಅವರು ಒಂದು ವರ್ಷಕ್ಕೆ ಸರಾಸರಿ 8-10 ಸಿನಿಮಾಗಳನ್ನ ನೀಡ್ತಾ ಇದ್ರು. 2001ರಲ್ಲೇ ಅವರು ಅನ್ನಯ್ಯ, ನಿನ್ನೆ ಪ್ರೇಮಿಸ್ತ, ಕನ್ನಡದ ಶ್ರೀ ಮಂಜುನಾಥ, ತೆಲುಗಿನ ಎದುರಲೇನಿ ಮನಿಷಿ, ದೊಂಗಾಟ, ನಾಗದೇವತಾ ಒಳಗೊಂಡು ಮುಂತಾದ 9 ಸಿನಿಮಾಗಳಲ್ಲಿ ನಟಿಸಿದ್ರು. ತೆಲುಗಿನ 10 ಹಲವು ಸ್ಟಾರ್ ನಟರ ಜೊತೆ ಸರಣಿ ಲೆಕ್ಕದಲ್ಲಿ ನಟಿಸಿದ ಸೌಂದರ್ಯ ತೆಲುಗು ಹಾಗೂ ಕನ್ನಡ ಸೇರಿದಂತೆ ಹಲವಾರು ಶ್ರೇಷ್ಠ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದಾರೆ. ಫ್ರೆಂಡ್ಸ್, ನಿಮಗೆಲ್ಲರಿಗೂ ಕ್ರಿಕೆಟ್ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ರೀಸೆಂಟ್ ಆಗಿ ನಾನು My11 Circle ಅನ್ನುವ ಕೂಲ್ ಆಪ್ ಬಗ್ಗೆ ತಿಳ್ಕೊಂಡೆ. ಈ ಆಪ್ ನಲ್ಲಿರುವ ಯುನಿಕ್ ಥಿಂಗ್ಸ್ ಏನು ಅಂದ್ರೆ, ಸೌರವ್ ಗಂಗೂಲಿ, ವಾಟ್ಸನ್ ರಶೀದ್ ರಂತಹ ಚಾಂಪಿಯನ್ ಗಳ ಜೊತೆ ನಾವು ಕೂಡ ಆಡಬಹುದು. ಸೊ ಈಗ ಫ್ಯಾಂಟಸಿ ಕ್ರಿಕೆಟ್ ಆಡೋದು ತುಂಬಾನೇ ಈಸಿ. ಎರಡು ಪ್ಲೇಯಿಂಗ್ ಟೀಮ್ ನಲ್ಲಿ 11 ಪ್ಲೇಯರ್ ಗಳನ್ನು ಪಿಕ್ ಮಾಡಿ ನಮ್ಮದೇ ಸ್ವಂತ ಟೀಮ್ ನ ಕ್ರಿಯೇಟ್ ಮಾಡ್ಕೋಬಹುದು. My11 Circle ನಲ್ಲಿ ಇಂಡಿಯನ್ T20 ಲೀಗ್ ನಡೆಯುತ್ತಿದ್ದು ಸೌರವ್ ಗಂಗೂಲಿ ಅಂತಹ ಆಟಗಾರರು ಅವರದ್ದೇ ಸ್ವಂತ ಟೀಮ್ ನ ಮಾಡ್ತಾ ಇದ್ದಾರೆ. ಅವರನ್ನು ಬೀಟ್ ಮಾಡಿ ನಿಮ್ಮ ಕ್ಯಾಶ್ ನ ಡಬಲ್ ಮಾಡ್ಕೋಬಹುದು. ಇದರ ಜೊತೆಗೆ ಒಬ್ಬ ಲಕ್ಕಿ ವ್ಯಕ್ತಿ ಪ್ರತಿ ವಾರ ಕೋಟ್ಯಾಧಿಪತಿಯಾಗಬಹುದು. ಗೆದ್ದಿರುವ ಹಣ ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಹಾಗೂ ತುಂಬಾ ಸೇಫ್ ಆಗಿದೆ.
ಇವರು ಕೂಡ ತುಂಬಾ ದೊಡ್ಡ ಬಹುಮಾನಗಳನ್ನು ಗೆದ್ದಿದ್ದಾರೆ. ನೀವು ಕೂಡ ಗೆಲ್ಲಬಹುದು. ಒಮ್ಮೆ ಟ್ರೈ ಮಾಡಿ, ನಿಮ್ಮದೇ ಸ್ವಂತ ಟೀಮ್ನ ಕಟ್ಟಿ. ನಿಮ್ಮ ಫಸ್ಟ್ ಡೆಪಾಸಿಟ್ ನಲ್ಲಿ 1,500 ಬೋನಸ್ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರುವ ಲಿಂಕ್ ಕ್ಲಿಕ್ ಮಾಡಿ ಆಪ್ ನ ಇನ್ಸ್ಟಾಲ್ ಮಾಡಿದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬರ್ಸ್ ಗೆ 20% ಸ್ಪೆಷಲ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಕನ್ನಡದಲ್ಲಿ ಈಕೆ ಮೊದಲು ನಟ ಅನಂತ್ ನಾಗ್ ಜೊತೆ ತೂಗುವೆ ಕೃಷ್ಣನ ಚಿತ್ರದಲ್ಲಿ ನಟಿಸಿ ನಂತರ 97ರಲ್ಲಿ ತೆರೆಕಂಡ ನಟ ರವಿಚಂದ್ರನ್ರ ಸಿಪಾಯಿ ಸಿನಿಮಾದಲ್ಲಿ ನಟಿಸಿದ್ರು. ನಂತರ ದ್ವೀಪ, ಆಪ್ತ ಮಿತ್ರ, ನಾನು ನನ್ನ ಹೆಂಡತಿರು ಮುಂತಾದ ಚಿತ್ರಗಳ ಮೂಲಕ ರವಿಚಂದ್ರನ್, ವಿಷ್ಣುವರ್ಧನ್, ರಮೇಶ್, ಶಶಿಕುಮಾರ್ ಹೀಗೆ ಕನ್ನಡದ ಅನೇಕ ಹೀರೋಗಳ ಜೊತೆ ವೇದಿಕೆಯನ್ನು ಹಂಚಿಕೊಂಡ್ರು. 2002ರಲ್ಲಿ ತೆರೆಕಂಡ ಕನ್ನಡದ ದ್ವೀಪ ಚಿತ್ರ ಸೌಂದರ್ಯರ ಕೆರಿಯರ್ನ ಮೈಲಿಗಲ್ಲು ಎನ್ನಬಹುದು. ಈ ಚಿತ್ರದ ಅಭಿನಯಕ್ಕೆ ಸೌಂದರ್ಯ ನಟನೆಗೆ ತಮ್ಮ ಚೊಚ್ಚಲ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದ್ರು. 16 ಫಿಲಿಂ ಫೇರ್ ಪ್ರಶಸ್ತಿ, ನಂದಿ ಹಾಗೂ ರಾಷ್ಟ್ರ ಪ್ರಶಸ್ತಿಗಳನ್ನ ಬಾಚಿಕೊಂಡ ಸೌಂದರ್ಯ ಬಹುಬೇಗನೆ ಅಸಂಖ್ಯಾತ ಚಿತ್ರ ಪ್ರಶಸ್ತಿಗಳಿಗೆ ಭಾಜನರಾದರು. ಅವರ ಚಿತ್ರಗಳು ಉತ್ತಮ ಗುಣಮಟ್ಟವನ್ನು ಕಾಯ್ದುಕೊಂಡಿದ್ದ ಸದಭಿರುಚಿಯ ಚಿತ್ರಗಳಾಗಿರ್ತಾ ಇದ್ವು. ನವಿರಾದ ಹಾಸ್ಯ, ಶೃಂಗಾರ, ಸಾಮಾಜಿಕ ಸಂದೇಶ ಹಾಗೂ ಇಂಪಾದ ಹಾಡುಗಳು ಇವಿಷ್ಟು ಸೌಂದರ್ಯರ ಸಿನಿಮಾಗಳ ಅಂಶಗಳು. ಅವರು ಎಂದಿಗೂ ಕೂಡ ವಿಕೃತವಾಗಿ ಕಾಮೋತ್ತೇಜಕ ಪಾತ್ರಗಳಲ್ಲಿ ಅಥವಾ ಅಂತಹ ಕಥೆಗಳಲ್ಲಿ ನಟಿಸಲೇ ಇಲ್ಲ. 2000 ಬಳಿಕ ಹೊಸ ಬಗೆಯ ನಟನಟಿಯರು ಹೆಚ್ಚಾಗ್ತಾ ಇದ್ದಂತೆ ಸೌಂದರ್ಯರ ಬೇಡಿಕೆ ಕೊಂಚ ಮಟ್ಟಿಗೆ ಕುಸಿಯಿತಾದರೂ 2003ರವರೆಗೆ ಆಕೆ ಕನ್ನಡ ತೆಲುಗು ಎರಡರಲ್ಲೂ ಕೂಡ ಕಾರ್ಯಮಗ್ನರಾಗಿದ್ದು ವರ್ಷಕ್ಕೆ 7-8 ಸಿನಿಮಾವನ್ನು ಕೊಟ್ಟರು. ಅವರು ಸದಾ ಮಂದಸ್ಮಿತರಾಗಿದ್ದು ಸ್ನಿಗ್ಧ ಚೆಲುವಿನ ಸಹಜ ಸುಂದರಿಯಾಗಿದ್ದರು. ಸದಾ ಶಿಸ್ತಿನಿಂದ ಕೂಡಿದ್ದ ಅವರ ನಡೆ, ನುಡಿ, ಹಾವ ಭಾವದಿಂದಾಗಿ ಚಿತ್ರರಂಗದ ಎಲ್ಲ ಗಣ್ಯರ ಗೌರವಾಧಾರಕ್ಕೂ ಸೌಂದರ್ಯ ಭಾಜನರಾಗಿದ್ದರು. ಅವರು ಯಾವ ಕಾರಣಕ್ಕೂ ಯಾರ ಮೇಲೂ ಸಹ ಕೋಪಗೊಳ್ಳದ ಕೋಮಲ ಸ್ವಭಾವದ ವ್ಯಕ್ತಿಯಾಗಿದ್ದರು ಎಂದು ಅವರನ್ನು ಹತ್ತಿರದಿಂದ ಬಂದವರು ಹೇಳ್ತಾರೆ. 2004ರ ಅವರ ನಟನೆಯ ಕನ್ನಡ ಚಿತ್ರ ಆಪ್ತ ಮಿತ್ರ ಸಿನಿಮಾವೇ ಅವರ ವೃತ್ತಿ ಜೀವನದ ಕಡೆಯ ಚಿತ್ರವಾಯಿತು. 2004ರಲ್ಲಿ ಸೌಂದರ್ಯ ಆಂಧ್ರಪ್ರದೇಶದ ಬಿಜೆಪಿ ಪಕ್ಷಕ್ಕೆ ಸೇರಿದರು. ಆ ವರ್ಷದ ಏಪ್ರಿಲ್ನಲ್ಲಿ ಆಕೆ ಆಂಧ್ರದ ತೆಲುಗುದೇಶಂ ಹಾಗೂ ಬಿಜೆಪಿ ಪಕ್ಷಗಳ ಕ್ಯಾಂಪೇನಿಂಗ್ಗೆ ಓಡಾಡ್ತಾ ಇದ್ರು. ಅವತ್ತು 2004ರ ಏಪ್ರಿಲ್ 17ನೇ ತಾರೀಕು. ಅದೇ ವರ್ಷ ಆಕೆಯ ನಟನೆಯ ಆಪ್ತ ಮಿತ್ರ ಸಿನಿಮಾ ಸಹ ಪೂರ್ತಿಗೊಂಡಿತ್ತು. ಇತ್ತ ಸೌಂದರ್ಯ ಪಕ್ಷದ ಪ್ರಚಾರದಲ್ಲಿ ತೊಡಗಿಕೊಂಡಿದ್ರು. ಆ ದಿನ ಬೆಂಗಳೂರಿಗೆ ಬಂದಿಳಿದಿದ್ದ ಸೆನ್ನಾ 180 ಹೆಸರಿನ ಹೆಲಿಕಾಪ್ಟರ್ನಲ್ಲಿ ಕುಳಿತ ಸೌಂದರ್ಯ ಹಾಗೂ ಆಕೆಯ ಅಣ್ಣ ಅಮರನಾಥ್ ಬೆಂಗಳೂರಿನ ಜಕ್ಕೂರಿನಿಂದ ಆಂಧ್ರದ ಕರೀಂನಗರಕ್ಕೆ ಹೊರಡುವರಿದ್ರು. ಜಕ್ಕೂರಿನ ಒಂದು ಪಾಯಿಂಟ್ನಿಂದ ಮೇಲೆ ಹೊರಟ ಹೆಲಿಕಾಪ್ಟರ್ ಇನ್ನು 100 ಅಡಿಯಷ್ಟು ಮೇಲೆ ಹಾರಿರಲಿಲ್ಲ. ಅಷ್ಟರಲ್ಲೇ ಸಂಭವಿಸಿತು ಆ ಭಯಾನಕ ದುರಂತ. ನೋಡ ನೋಡುತ್ತಿದ್ದಂತೆ ಮೇಲೆ ಹಾರಿದ್ದ ಹೆಲಿಕಾಪ್ಟರ್ ನಿಗೂಢವಾಗಿ ಯಾವ ಸುಳಿವನ್ನು ಕೊಡದೆ ಸ್ಫೋಟಗೊಂಡಿತು. ಇಡೀ ಹೆಲಿಕಾಪ್ಟರ್ ಅಗ್ನಿಗಾಹುತಿಗಾಗಿ ತುಂಡು ತುಂಡಾದ ಅದರ ಬಿಡಿ ಭಾಗಗಳು ಚದುರಿ ಬಿದ್ದಿದ್ದು. ಸೌಂದರ್ಯ ಹಾಗೂ ಆಕೆಯ ಅಣ್ಣ ಅಮರನಾಥ್ ಇಬ್ಬರ ದೇಹಗಳು ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ದೊರೆತಿದ್ವು. ತನಿಖೆಯಲ್ಲಿ ಅನೇಕ ಅನುಮಾನಾಸ್ಪದ ಪ್ರಶ್ನೆಗಳಿದ್ದವು. ಹೆಲಿಕಾಪ್ಟರ್ನಲ್ಲಿ ಆ ದಿನ ಇರಬೇಕಿದ್ದ ಬ್ಲಾಕ್ ಬಾಕ್ಸ್ ನಾಪತ್ತೆಯಾಗಿತ್ತು ಹಾಗೂ ಹೆಲಿಕಾಪ್ಟರ್ ಆ ದಿನ ಯಾವ ಕಾರಣಕ್ಕೆ ಸ್ಫೋಟಗೊಂಡಿತು ಎಂದು ತಿಳಿಯಲಿಲ್ಲ. ಇದು ರಾಜಕೀಯ ಷಡ್ಯಂತ್ರವಾಗಿತ್ತೆ? ಆಕೆಯ ವಿರೋಧಿಗಳು ಹೆಲಿಕಾಪ್ಟರ್ನ ಒಳಗೆ ಬಾಂಬ್ ಇಟ್ಟಿದ್ರ? ಯಾರದೋ ರಾಜಕೀಯದ ದಾಳಕ್ಕೆ ಸೌಂದರ್ಯ ಬಲಿಯಾದ್ರ? ಈ ಎಲ್ಲಾ ಪ್ರಶ್ನೆಗಳು ಸಹ ಉತ್ತರವಿಲ್ಲದೆಯೇ ಉಳಿದವು. ಇನ್ನೂ ಪ್ರಕಾಶಿಸಬೇಕಿದ್ದ, ಭವ್ಯವಾಗಿ ಬಾಳಿ ಬದುಕಬೇಕಿದ್ದ ನಟಿ ಸೌಂದರ್ಯ 17ನೇ ಏಪ್ರಿಲ್ ತಮ್ಮ ಅತ್ಯಂತ ಚಿಕ್ಕ ವಯಸ್ಸಲ್ಲಿ ಕೊನೆಯುಸಿರೆಳೆದರು. ಅವರ ಸಾವು ಮಾತ್ರ ನಿಗೂಢವಾಗಿ ಉಳಿತು. ಇದಿಷ್ಟು ಸೌಂದರ್ಯರ ಬಗ್ಗೆ ಇರುವಷ್ಟು ಮಾಹಿತಿಗಳು. ನಮಸ್ಕಾರ.